ಸಂಪ್ಯಾದ ಬಾಡಿಗೆ ಮನೆಯೊಂದರಲ್ಲಿ ವಾಸವಾಗಿದ್ದಂತಹ ರಿಕ್ಷಾ ಚಾಲಕರೋರ್ವರು ಕೆರೆಗೆ ಹಾರಿ ಆತ್ಮಹತ್ಯೆಗೈದಂತಹ ಘಟನೆ ಸಂಪ್ಯಾದ ಕೊಲ್ಯಾ ಎಂಬಲ್ಲಿ ನಿನ್ನೆ ಮಧ್ಯಾಹ್ನ ನಡೆದಿದೆ ಮೂಲತಃ ಪುರುಷರ ಕಟ್ಟೆಯ ಪಾಪಿತಡ್ಕ ನಿವಾಸಿ ಮೊಹಮ್ಮದ್ ನಲ್ವತ್ತ ಎಂಟು ವರ್ಷದ ಆತ್ಮಹತ್ಯೆ ಮಾಡಿಕೊಂಡ ದುರ್ದೈವಿ ಸಂಪ್ಯಾದ ಕೊಲ್ಯಾ ಎಂಬಲ್ಲಿರುವಂತಹ ಗಣಪತಿ ವಿಗ್ರಹ ವಿಸರ್ಜನೆಯ ಕೆರೆಗೆ ಮೊಹಮ್ಮದ್ ಅವರು ಹಾರಲು ಯತ್ನಿಸಿದ ವೇಳೆ ಸುತ್ತಮುತ್ತಲಿನವರು ಬೊಬ್ಬೆ ಹಾಕಿ ಹಾರದಂತೆ ಹೇಳಿದ್ದಾರೆ ಆದರೂ ಸಾಯ್ತೇನೆ ಎಂದು ಹೇಳಿ ಮೊಹಮ್ಮದ್ ಅವರು ಕೆರೆಗೆ ಹಾರಿದ್ದಾರೆ ಎನ್ನಲಾಗಿದೆ ತಕ್ಷಣ ಸ್ಥಳೀಯ ರಿಕ್ಷಾ ಚಾಲಕರು ಸಾರ್ವಜನಿಕರು ಸ್ಥಳದಲ್ಲಿ ಸೇರಿದಾಗಲೂ ಮೊಹಮ್ಮದ್ ಅವರು ನೀರಿನಲ್ಲಿ ಮೇಲೆ ಕೆಳಗೆ ಹೋಗ್ತಿದ್ರು ಮಾಹಿತಿ ತಿಳಿದು ಪೊಲೀಸರು ಬರುವಾಗ ಮೊಹಮ್ಮದ್ ಅವರು ನೀರಿನಲ್ಲಿ ಸಂಪೂರ್ಣ ಮುಳುಗಿದ್ರು ಪೊಲೀಸರು ಮತ್ತು ರಿಕ್ಷಾ ಚಾಲಕ ಪ್ರತಾಪ್ ಸಂಪ್ಯಾ ಅವರು ಮೃತದೇಹವನ್ನ ನೀರಿನಿಂದ ಮೇಲಕ್ಕೆತ್ತಿದ್ದಾರೆ ಆತ್ಮಹತ್ಯೆಗೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಪುತ್ತೂರಿನ ಸಂಪ್ಯಾ ಗ್ರಾಮಾಂತರ ಪೊಲೀಸ್ನಲ್ಲಿ ದೂರು ದಾಖಲಿಸಲಾಗಿದೆ ತನಿಖೆ ನಡೆಸಲಾಗುತ್ತಿದೆ